ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಟ್ರಾವೆಲ್ ವ್ಲಾಗ್. ಮೂರು ಜನ ಕಪಲ್ ಸೇರಿಬಿಟ್ಟು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ಟ್ರಿಪ್, ಒಂದು 2-3 ಡೇಸ್ ಟ್ರಿಪ್ ಅಷ್ಟೇ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಕೊಡೋ ವ್ಲಾಗ್ ಇದು. ಹೋಗ್ತಾ ದಾರಿಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಜಿಕಾಯಿ, ಇದನ್ನು ಫ್ರೈ ಮಾಡಿಬಿಟ್ಟು ತಿಂತಾರೆ. ಹೆಲ್ತಿಗೆ ತುಂಬ ಒಳ್ಳೆ. ಕಾರ್ಜಿಕಾಯಿ ತಿಂದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಬೆಳಗಾವಿ ಕುಂದ ಕೂಡ ತೊಗೊಂಡ್ವಿ. ಆ್ಯಂಡ್ ಕುಕ್ಕೀಸ್ ಕೂಡ ತೊಗೊಂಡ್ವಿ. ಹೀಗೆ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಮಜಾ ಬರ್ತಿದೆ ಆ್ಯಕ್ಚುಲಿ. ಹೋಗ್ತಾ ದಾರಿಲಿ ಕುರ್ಕೋಟ ಅಂತೇಳಿ ಬರುತ್ತೆ. ಇದು ತುಂಬ ಫೇಮಸ್. ಏನಕ್ಕೆ ಅಂತಂದರೆ ಇಲ್ಲಿ ಮಂಡಾಳ ಒಗ್ಗರಣೆ ಅಂತಂದರೆ ಸುಸ್ಲಾ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಇಲ್ಲಿ ಸುಸ್ಲಾ ತಿಂದ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸಿದ್ದೀವಿ. ಇವಾಗ ನಾವು ಟೀ ಕುಡಿಬೇಕು ಅಂತ ಇಲ್ಲಿ ನಿಂತಿದ್ದೀವಿ ಹೈದರಾಬಾದ್ ಇಲ್ಲಿಂದ. ತನ್ನು ಹೈದರಾಬಾದ್ ಇಲ್ಲಿ ಇಡ್ತೀವಿ. ಎಷ್ಟು ದೂರದ ಹೈದರಾಬಾದ್ ಇಲ್ಲಿಂದ? ಎಷ್ಟು ದೂರದ? ಇನ್ನೂ ಇಲ್ಲಿಂದ 30 ಕಿಲೋಮೀಟರ್ ಹೈದರಾಬಾದ್. ನಾನಂತೂ ಮಲಗೆ ಬಂದಿದ್ದೀನಿ. ಮಾರ್ನಿಂಗ್ 6:00 ಎದ್ದಿದ್ದೆ, ಅದಕ್ಕೆ ನಿದ್ದೆ ತಡೆಯೋಕ್ಕಾಗಿಲ್ಲ ನನಗೆ. ಆರಾಮಾಗಿ ಮಲಗಿಕೊಳ್ಳೋ ಜೊತೆ ಎಂಜಾಯ್ ಮಾಡ್ತಾ ಬಂದ್ವಿ. ಇವಾಗ ಟೀ ಕುಡಿಯೋಣ ಅಂತ ನಿಂತಿದ್ದೀವಿ. ಬನ್ನಿ. ಗೈಸ್, ನಾವು ಹೋಗ್ತಿರೋದು ಹೈದರಾಬಾದ್. ಹೋಗ್ತಾ ದಾರಿಲೇ ಈ ಥರ ಟೀ ಪಾಯಿಂಟ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ಇಲ್ಲಿ. ಇಲ್ಲಿಂದ ಹೈದರಾಬಾದ್ ಜಸ್ಟ್ 30 ಕಿಲೋಮೀಟರ್ ಅಷ್ಟೇ. ಆ್ಯಂಡ್ ಬರ್ತಾ ದಾರಿಲಿ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಆಯಿತು. ಶ್ಲೋಕ ಜೊತೆ, ಆ ಪುಟ್ಟ ಹುಡುಗಿ ಹೆಸರು ಶ್ಲೋಕ, ಅವಳ ಜೊತೆ ಆಟ ಆಡ್ತಾ ಸಾಂಗ್ ಆಡ್ತಾ ಬಂದೆ. ತುಂಬ ಅಂದರೆ ತುಂಬ ಟೈಮ್ ಪಾಸ್ ಆಯಿತು. ನೋಡ್ತಿದ್ದೀರಾ ಹಾಲು ಎಷ್ಟು ಕೆಂಪಗೆ ಕಾಯಿಸಿದ್ದಾರೆ ಅಂತೇಳಿ. ಟೀ ಅಂತೂ ಸಖತ್ತಾಗಿರುತ್ತೆ. ಕರೆಕ್ಟಾಗಿ ಸಕ್ಕರೆ ಹಾಕಿರ್ತಾರೆ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ತುಂಬ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಹೈದರಾಬಾದ್ ಹೋಗ್ತಿದ್ರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೈದರಾಬಾದ್ ಹೇಗೆ ಬಂತು ಅಂತ ಗೊತ್ತೇ ಆಗಿಲ್ಲ. ಅಷ್ಟು ಟೈಮ್ ಪಾಸ್ ಆಯಿತು ನಮಗೆ. 3 ಅವರ್ ಜರ್ನಿ ಹೇಗೆ ಕಳೀತು ಅಂತ ಗೊತ್ತಿಲ್ಲ. ಆ್ಯಂಡ್ ಮೇಕಪ್ ನೋಡಿ ಸ್ಟೂಲ್ ತೊಳ್ಬೇಕು ಅಂತ ಹೋಗ್ತಾ ಇದ್ದಾರೆ. ಶಾಪಿಂಗ್ ಇಲ್ಲಿಂದ ಸ್ಟಾರ್ಟ್ ಆಯಿತು.
ಶಾಪಿಂಗ್ ಜೊತೆ ಫೋಟೋಶೂಟ್ ಕೂಡ ನಡೀತಿದೆ ನೋಡಿ, ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಆಗ್ತಿದೆ ಆ್ಯಕ್ಚುಲಿ. ಎಷ್ಟು ಕೊಂಡದ ರೀ ಚಂದ್ರಿಕಾ? Quality is good. How that? Handy. ಶಾಪಿಂಗ್ ಮಾಡಿಬಿಟ್ಟು ಇವಾಗ ಡೈರೆಕ್ಟ್ ಆಗಿ ಇನ್ಆರ್ಬಿಟ್ ಮಾಲ್ಗೆ ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡೋದಿದೆ, ತುಂಬ ಅಂದರೆ ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. ತುಂಬ ಕಮ್ಮಿ ಟೈಮ್ ಇದೆ, ನೋಡೋಣ ಏನೇನಾಗುತ್ತೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಡಿ ನೀ ನಡಿ, ಬರ್ತೋ ಬಾ ನಾನು ಮೇಘಾ ಅಕ್ಕ, ವನಿತಾ ಅಕ್ಕ ಎಲ್ಲರೂ ಫಾರ್ಎವರ್ 21 ಅಲ್ಲಿ ಇವಾಗ ಶಾಪಿಂಗ್ ಮಾಡ್ತೀವಿ. ಡಿಸೈಡ್ ಏನೋ ಮಾಡಿದ್ವಿ ಶಾಪಿಂಗ್ ಮಾಡಬೇಕು ಅಂತ, ಬಟ್ ಇಷ್ಟು ಕನ್ಫ್ಯೂಷನ್ ಆಗ್ತಿತ್ತು ಅಂತಂದರೆ, ದೈವಿಕ್ ಮತ್ತು ಶ್ಲೋಕ ಅಂದರೆ ಚಿಕ್ಕ ಮಕ್ಕಳಿದಾರಲ್ವ, ಅವರಿಗೆ ಶಾಪಿಂಗ್ ಮಾಡಿದ್ವಿ ಆರಾಮಾಗಿ. ಬಟ್ ನಮಗೋಸ್ಕರ ಏನು ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಆಗ್ತಿತ್ತು. ಒಂದು ಸಿಂಗಲ್ ಶಾಪ್ ಕೂಡ ಬಿಟ್ಟಿಲ್ಲ ಗೊತ್ತಾ, ಗ್ರೌಂಡ್ ಫ್ಲೋರಿಂದ ಫುಲ್ಲು ಲಾಸ್ಟ್ ಫ್ಲೋರ್ವರೆಗೂ ಎಲ್ಲ ಸುತ್ತಾಡಿದ್ವಿ. ಹೋಗೋದು ನೋಡೋದು ಖಾಲಿ ಬರೋದು, ಹೋಗೋದು ನೋಡೋದು ಖಾಲಿ ಬರೋದು ಅಷ್ಟೇ ಆಗ್ತಿತ್ತು. ಆಮೇಲೆ 2-3 ತಾಸು ಅದರಲ್ಲೇ ಕಳಿತಪ್ಪ. ಕೊನೆಗೆ ಒಂದು ಜೀನ್ಸ್ ಮತ್ತು ಟಾಪ್ ತೊಗೊಂಡೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಗ್ರೌಂಡ್ ಫ್ಲೋರ್, ಲೋವರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂದರೆ ಈ ಥರ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಈ ಚಾರ್ಟ್ ನೋಡಿಬಿಟ್ಟು ನಾವು H&M ಬಂದಿದ್ದು, ನನಗೆ H&M ಮತ್ತು ಝಾರಾ ಹೋಗಬೇಕಿತ್ತು, ಅದಕ್ಕೆ ಚಾರ್ಟ್ ನೋಡ್ಕೊಂಡ್ಬಿಟ್ಟು ಬಂದ್ವಿ. ತುಂಬ ಈಸಿ ಆಗುತ್ತೆ ನಮಗೆ. ಆ್ಯಂಡ್ ಇಲ್ಲಿ ಸಣ್ಣಗೂ ಕೂಡ ಪ್ಯಾಂಟ್ ಶರ್ಟ್ ತೊಗೊಂಡ್ವಿ, ಆ್ಯಂಡ್ ನಾನು ಕೂಡ ಡ್ರೆಸ್ ತೊಗೊಂಡೆ. ಫೈನಲಿ ಶಾಪಿಂಗ್ ಮುಗಿತು, ಇವಾಗ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 11:50 ಆಗ್ತಿದೆ. ಇನ್ನೂ ಶಾಪಿಂಗ್ ಮಾಡ್ತಿದ್ವೇನೋ, ಬಟ್ ಕ್ಲೋಸಿಂಗ್ ಟೈಮ್ ಅಲ್ವಾ, 11:30-11:45 ಕ್ಲೋಸ್ ಆಗಿಬಿಡುತ್ತೆ ಮಾಲು. ಅದಕ್ಕೆ ಫೈನಲಿ ಮುಗಿತು ಅಂತ ಹೇಳ್ಬೋದು. ಇವಾಗ ಹೋಟೆಲ್ ಮನೋಹರ್ಗೆ ಬಂದಿದ್ದೀವಿ. ಈ ಹೋಟೆಲ್ ಬಗ್ಗೆ ನಾನು ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂತ ಕಾಯ್ತಿದ್ದೀನಿ, ಹೇಳ್ತೀನಿ ಮುಂದೆ, ನೋಡ್ತಾ ಇರಿ. ಏನ್ ಮಾಡತಿ ಗುಂಡಿ? ಶ್ಲೋಕ ಈಗ ಟೈಮ್ 12 ಆಗ್ತಿದೆ, ಚೆಕ್ ಇನ್ ಆಗಿದೆ. ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೂಮ್ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ಬೇಗಂಪೇಟಲ್ಲಿದೆ, ಹಳೆ ಏರ್ಪೋರ್ಟ್ ಇದೆ ಅಲ್ವಾ, ಅದ್ರ ಪಕ್ಕನೇ ಇದೆ. ತುಂಬ ಸೆಕ್ಯೂರಿಟಿ ಇದೆ. ಆ್ಯಂಡ್ ನನಗೇನು ಅನ್ನಿಸ್ತು ಅಂತಂದರೆ, ಇಲ್ಲಿ ಊಟದ ವ್ಯವಸ್ಥೆ ಏನು ಚೂರು ಚೆನ್ನಾಗಿಲ್ಲ ಗೊತ್ತಾ, ಅಂದರೆ ಈ ಥರ ಸ್ನ್ಯಾಕ್ಸ್ ಆಗಿರ್ಬೋದು ಈ ಥರ ಏನೂ ಸಿಗಲ್ಲ. ನಾವು ಮೊದಲೇ ರಾತ್ರಿ ಲೇಟಾಗಿ ಬಂದಿದ್ವಿ, 12 ಹೊರಗಡೆ ಊಟ ಮಾಡಬೇಕು ಅಂತಂದರೆ ಎಲ್ಲ ಕ್ಲೋಸ್ ಆಗಿದ್ವು. ಅದಕ್ಕೆ ಹೋಟೆಲಲ್ಲೇ ಆರ್ಡರ್ ಮಾಡಿಬಿಟ್ಟು ತಿನ್ನೋಣ ಅಂತ ಆರ್ಡರ್ ಮಾಡಿದ್ವಿ. ಬಟ್ ಏನೂ ಸಿಗಲ್ಲ ಸ್ನ್ಯಾಕ್ಸಲ್ಲಿ, ಅಷ್ಟೇ ಜೀರಾ ರೈಸು ಮತ್ತು ದಾಲ್ ತರಕ ಅಷ್ಟೇ ಇತ್ತು. ಅದನ್ನೇ ತಿಂದುಬಿಟ್ಟು ಅವತ್ತಿನ ದಿನ ಕಳೆದ್ವಿ ಅಂತ ಹೇಳ್ಬೋದು. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ.
टाइम रात्रि वंदूवरे आगे होरगडे होता तुम अरे तुम मजा बर्तिदे नंगे नाइट जर्नी अरे तुम इष्ट एल्लिगे अंतनी याक होतीवे अरे होटेल जीरा राइस मत दाल तरक आर्डरवल तुम सपे आगे हटे तुम्बी ननगंतु अदे ಹೊರಗಡೆ ಹೋಗಿ ಎಲ್ಲಾದರೂ ಏನಾದರೂ ಸಿಗುತ್ತೇನೋ ಸ್ಟ್ರೀಟ್ ಫುಡ್ ಅಟ್ ಲೀಸ್ಟ್ ಸ್ಟ್ರೀಟ್ ಫುಡ್ ಆದರೂ ಸಿಗುತ್ತೇನೋ ಅಂತ ಹೋಗ್ತಾ ಇದ್ದೀವಿ ಹಾಗೆ ಹುಡುಕೊಳ್ತಾ ಹೋಗ್ತಾ ಇದ್ದೀವಿ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ನಬೇಕು ಅಂತೇಳಿ ಅಷ್ಟೇ ನೋಡೋಣ ಎಲ್ಲಿ ಸಿಗುತ್ತೋ ಅಲ್ಲಿ ಜಮಾಯಿಸೋದು ಅಷ್ಟೇ ಕರ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ಬನ್ನಿ ಸಿಟಿ ಹತ್ರ ಇದ್ದೀವಿ ನಮ್ಮ ಹೋಟೆಲ್ ಬಂದ್ಬಿಟ್ಟು ಬೇಗಂಪೇಟೆಯಲ್ಲಿ ಇದೆ ಮನೋಹರ್ ಹೋಟೆಲ್ ಅಲ್ಲಿಂದ ನಮ್ಮ ಸ್ಟ್ರೀಟ್ ಫುಡ್ ಇರೋ ಕಡೆ ಬರಕ್ಕೆ 17 ಕಿಲೋಮೀಟರ್ ಇದೆ ಗೊತ್ತಾ ಟ್ರಾಫಿಕ್ ಇದ್ರೆ ತುಂಬಾ ಲೇಟ್ ಆಗುತ್ತೆ ಬಟ್ ಟ್ರಾಫಿಕ್ ಅಷ್ಟೇ ಇರಲಿಲ್ಲ ಅದಕ್ಕೆ ಬೇಗನೆ ಆಯ್ತು ಇವಾಗ ನಾವು ಐಟಿಸಿ ಕೊಹಿನೂರ್ ಹತ್ರ ಇದ್ದೀವಿ ನನ್ನ ಫೇವರೇಟ್ ಹೋಟೆಲ್ ಬಟ್ ಈ ಸತಿ ಇದು ಬುಕ್ ಮಾಡಿರಲಿಲ್ಲ ಅಂದ್ರೆ ತುಂಬಾ ರಾತ್ರಿ ಆಗಿತ್ತಲ್ವಾ ಯಾಕೆ ಅಂತ ಹೇಳಿ ನೆಕ್ಸ್ಟ್ ಡೇ ಬುಕ್ ಮಾಡೋಣ ಅಂತ ಇದು ಬುಕ್ ಮಾಡಿರಲಿಲ್ಲ ಅಷ್ಟೇನೆ ಅಂಡ್ ಹೋಗ್ತಾ ಇದ್ದೀವಿ ಸ್ಟ್ರೀಟ್ ಫುಡ್ ಹುಡುಕೊಳ್ತಾ ಹುಡುಕೊಳ್ತಾ ಎಲ್ಲಿಗೆ ಹೋಗಿ ಮುಟ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಎಸ್ ಗೈಸ್ ಬಂದೇ ಬಿಟ್ಟುವಿ ಅಂತೂ ಇಂತೂ ವೇಟ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಸ್ಟ್ರೀಟ್ ಫುಡ್ ಸಿಗುತ್ತೆ ಅಂತ ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ ಎಲ್ಲಿ ಬಂದಿದ್ದೀವಿ ಅಂತಂದರೆ ಗಚ್ಚಿಬೌಲಿ DLF ಸ್ಟ್ರೀಟ್ ಫುಡ್ ಸೆಂಟರ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ಟೇಸ್ಟ್ ಮಾಡೋವರೆಗೂ ನಿಮ್ಮ ಜೊತೆ ನಾನು ಶೇರ್ ಮಾಡಲ್ಲ ಫಸ್ಟ್ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತೇಳಿ ಯಾಕೆ ಲೇಟು ಬನ್ನಿ ಹೋಗೋಣ ಟೇಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಎರಡು ಮಾತಿಲ್ಲ ಗೊತ್ತಾ ಎಷ್ಟು ಟೇಸ್ಟಿ ಆಗಿತ್ತು ನಾವಿಲ್ಲಿ ಇಡ್ಲಿ ದೋಸೆ ಮೈಸೂರು ಬಜ್ಜಿ ಮತ್ತೆ ಲಾಸ್ಟ್ ಗೆ ಟೀ ಕೊಡ್ತೀವಿ ನಿಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಇಲ್ಲಿ ಲೈಕ್ ಬರ್ಗರ್ ಮೊಮೋಸ್ ಪಿಜ್ಜಾ ಪಿಜ್ಜಾ ದೋಸೆ ಎಲ್ಲ ತರ ವೆರೈಟಿ ಸಿಗುತ್ತೆ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನೀವು ಕೂಡ ಹೈದರಾಬಾದ್ ಹೋದಾಗ ಇದನ್ನ ಮಿಸ್ ಮಾಡಬೇಡಿ ನೀವು ಕೂಡ ಟೇಸ್ಟ್ ಮಾಡಿ ಬನ್ನಿ ಅಂತ ಹೇಳ್ತೀನಿ ಅಂಡ್ ಇದೇ ಖುಷಿ ಜೊತೆಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಗೈಸ್ ಬಾಯ್ ಬಾಯ್